ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ದ್ವಿತೀಯ ಬಿ ಎಸ್ ಸಿ ಬಿ ಎಸ್ ಸಿ ಐ ಡಿ ಬಿ ಎಸ್ ಸಿ ಐ ಡಿಪ್ಲೊಮಾ ಇವರಿಗೆ ಸಂಬಂಧಪಟ್ಟಂತಹ ನುಡಿ ಬೆಳಕು ಪಠ್ಯಪುಸ್ತಕದ ದೆವ್ವದ ಮನೆ ರಾವ್ ಬಹದ್ದೂರ್ ಅವ್ರು ಬರೆದಿರ್ತಕ್ಕಂಥ ದೆವ್ವದ ಮನೆ ಅನ್ನುವಂಥ ಕಿರು ಕತ್ತರದ ಕುರಿತು ಕಳೆದ ತರಗತಿಯಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ರಾವ್ ಬಹದ್ದೂರ್ ಅವರ ಜೀವನದಲ್ಲಿ ನಡೆದಿರತಕ್ಕಂಥ ಒಂದು ಪ್ರಸಂಗ ಒಂದು ಘಟನೆ ಆರಂಭದಲ್ಲಿ ಭೂತಕ್ಕೆ ಸಂಬಂಧಪಟ್ಟಂಥ ಆ ಘಟನೆ ಮೋಜಿನದ್ದು ಗಂಭೀರವಾಗಿ ತೆಗೆದುಕೊಂಡ್ರು ಕೊನೆಯ ಸಂದರ್ಭದಲ್ಲಿ ಅದು ಮೋಜಿಗೆ ಘಟನೆ ಮೋಜಿನ ಘಟನೆ ಆಗಿರ್ತಕ್ಕಂಥ ಕುರಿತು ಮಾತಾಡ್ತಾಯಿದ್ದೆವು ಸೊ ಯಾವ ರೀತಿಯಲ್ಲಿ ನನಗೆ ಭೂತ ಬಂತು ಬಡಿಯಿತು ಸೊ ನಾನು ಯಾವ ರೀತಿಯಲ್ಲಿ ಅಪ್ಪಾರಾಯನ ಭೂತ ಆದದ್ದು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ರೀತಿಯಲ್ಲಿ ಭಾಗವನ್ನು ಮುಂದುವರೆಸ್ತಾ ಇದ್ದಾರೆ ಲೇಖಕರು ಸೊ ಓದಿಕೊಂಡು ಅದನ್ನು ಗಮನಿಸ್ಕೊಡೋಣ ಈ ಅಪ್ಪಾರಾಯ ಅತನಿಯಲ್ಲಿ ನನ್ನ ಅಣ್ಣ ಹೊಸದಾಗಿ ಹಿಡಿದ ಬಾಡಿಗೆ ಮನೆಯ ಹಿಂದಿನ ಮಾಲೀಕ ನಾನು ಅಪ್ಪಾರಾಯನ ಭೂತವಾದೆ ಹಾಗಾದರೆ ಈ ಅಪ್ಪಾರಾಯ ಅನ್ನೋಂಥ ಪ್ರಶ್ನೆ ಬರ್ತದೆ ಆ ಅಪ್ಪಾರಾಯ ಅಂದರೆ ಅಥಣಿಯಲ್ಲಿ ಉತ್ತರ ಕರ್ನಾಟಕದ ಅಥಣಿ ಅನ್ನೋಂಥ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ನನ್ನ ಅಣ್ಣ ಹಬ್ಬ ಹೊಸದಾಗಿ ಹಿಡಿದಿದ್ದ ಬಾಡಿಗೆ ಮನೆಯ ಏನಿತ್ತು ಆ ಬಾಡಿಗೆ ಮನೆಯ ಹಿಂದಿನ ಮನೆಯ ಮಾಲೀಕ ಅವನಾಗಿದ್ದ ಅವ ಆವಾಗಲೇ ಸತ್ತು ಕೆಲವು ವರ್ಷಗಳಾಗಿದ್ದವು ಆದರೆ ಆ ಅಥಣಿಯಲ್ಲಿ ನನ್ನ ಅಣ್ಣ ಮತ್ತು ಅವನ ಗೆಳೆಯ ಗುರುನಾಥರಾಯರನ್ನು ಬಿಟ್ಟರೆ ಎಲ್ಲರೂ ಅಪ್ಪಾರಾಯನು ಭೂತವಾಗಿ ಇನ್ನೂ ಆ ಮನೆಯಲ್ಲಿ ಧ್ವಜ ಹಾಕಿದ್ದಾನೆಂದು ನಂಬಿದವರಾಗಿದ್ದು ಅಂದರೆ ಇಲ್ಲಿ ಭೂತದ ಅಸ್ತಿತ್ವ ಕುರಿತವಾದಂಥ ನಂಬಿಕೆ ಏನಿದೆ ಯಾವ ರೀತಿಯಲ್ಲಿ ಭಾರತೀಯರಲ್ಲಿ ಗಾಢವಾಗಿ ಇನ್ನೂ ಇದೆ ಆ ಮೂಢನಂಬಿಕೆಯನ್ನು ಗುರುನಾಥರಾಯರು ಲೇ ಲೇಖಕರಾಗಬಹುದರ ಅಣ್ಣ ಮತ್ತು ಅವನ ಗೆಳೆಯನಾಗಿರ್ತಕ್ಕಂಥ ಗುರುನಾಥರಾಯನ್ನು ಬಿಟ್ಟರೆ ಈ ಭೂತದ ಕುರಿತ ನಂಬಿಕೆ ಉಳಿದವರೆಲ್ಲರೂ ಸಹ ಇನ್ನೂ ಗಟ್ಟಿಯಾಗಿ ಉಳಿದಿತ್ತು ಆದ ಕಾರಣ ಅಪ್ಪಾರಾಯ ಸತ್ತು ಹಲವು ವರ್ಷವಾಗಿದ್ದರೂ ಅವ ಮತ್ತೆ ಬಂದು ಭೂತವಾಗಿ ಕಾಡ್ತಾಯಿದ್ದು ಅಂತ ನಂಬಿದ್ರು ಅವರು ಮನೆಗಳ ಬರಗಾಲದ ಕಾಲದಲ್ಲಿ ಒಳ್ಳೆಯ ಮನೆ ಹತ್ತು ರೂಪಾಯಿ ಬಾಡಿಗೆ ಸಿಕ್ಕುವಾಗ ಮನೆಗಳೇ ಇರಲಿಲ್ಲ ಬಾಡಿಗೆ ಆ ರೀತಿಯ ಬರಗಾಲ ಇತ್ತು ಅಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಮನೆ ಹತ್ತು ರೂಪಾಯಿ ಬಾಡಿಗೆ ಸಿಕ್ಕುವಾಗ ಅಪ್ಪರಾಯನೇ ಏಕೆ ಅವನ ಅಪ್ಪ ಅಜ್ಜಂದಿರ ಭೂತಗಳಿದ್ದು ಇರಳಲ್ಲ ಏಕೆ ಅಪ್ಪಾರಾಯ ಅಲ್ಲ ಅವನ ಅಜ್ಜ ಅವನ ಅಪ್ಪಂದಿರ ಭೂತಗಳು ಬೇಕಾದರೂ ಆ ಮನೆಯಲ್ಲಿ ಇರಬಹುದು ಎಂದು ಅವನು ಹೇಳಿದನು ಇದೆಲ್ಲ ನನಗೆ ಗೊತ್ತಾದ ಮೇಲೆ ಗೊತ್ತಾದದ್ದು ಆಮೇಲೆ ಸೊ ಈ ರೀತಿಯ ಘಟನೆಗಳು ಆದದ್ದು ಈ ವಿಚಾರಗಳು ಎಲ್ಲವೂ ಸಹ ಆನತ್ತು ಗೊತ್ತಾದ ಅಂದರೆ ನಾನು ಭೂತವಾದ ಮೇಲೆ ಅಂತ ಹೇಳ್ತಾರೆ ನನ್ನ ಮದುವೆ ಅದೇ ಆಗಿತ್ತು ಅವಾಗ ತಾನೇ ನನ್ನ ಮದುವೆ ಆಗಿತ್ತು ಅರ್ಥಾತ್ ಲೇಖಕರು ಆದರೆ ಹೆಂಡತಿಯ ಮುಖ ಸರಿಯಾಗಿ ನೋಡೋ ಮೊದಲಿ ನನ್ನ ರಜೆಯೇ ಮುಗಿತ್ತು ರಜೆಯಲ್ಲೇ ಲೇಖಕರ ಮದುವೆ ಆಯಿತು ಹೆಂಡತಿಯನ್ನು ಸರಿಯಾಗಿ ಪರಿಚಯ ಮಾಡಿಕೊಳ್ಳುವವಳ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಮಯ ಇರಲಿಲ್ಲ ಆ ಹೊತ್ತಿಗೆ ಅವ್ರ ರಜೆ ಸಹ ಮುಗಿದೋಯಿತು ರಜೆ ಬೆಳೆಸಲು ಒಪ್ಪದಿದ್ದ ಮೇಲಾಧಿಕಾರಿಗಳನ್ನು ಶಪಿಸು ನಾನು ರಜೆಯನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಬಯಸಿದೆ ಆದರೆ ಮೇಲಾಧಿಕಾರಿಗಳೇ ಆ ಕುರಿತು ಪತ್ರವನ್ನು ಹಾಕಿದೆ ಅವರು ಅದಕ್ಕೆ ಒಪ್ಪಿಗೆಯನ್ನು ನೀಡಲಿಲ್ಲ ಹಾಗಾಗಿ ಮೇಲಾಧಿಕಾರಿಗಳು ನಾ ಶಪಿಸುತ್ತಾ ನಾನು ಬಾಸಿಂಗ ಇಳಿಸಿದವನೇ ಮದುವೆ ಮಂಟಪದಲ್ಲಿ ಕಟ್ಟಿರ್ತಕ್ಕಂಥ ಬಾಸಿಂಗವನ್ನು ಇಳಿಸಿ ಕೆಲಸದ ಮೇಲೆ ಹಾಜರಾಗಲು ಹುಬ್ಬಳ್ಳಿಗೆ ಬೇಕಾಯಿತು ಮಗ ಮುಗಿದ ಕೂಡಲೇ ನಾನು ಕೆಲಸಕ್ಕೆ ಹಾಜರಾಗಬೇಕಾಯಿತು ನನ್ನವಳು ಅತನೆಯಲ್ಲಿ ಅದೇ ಹೊಸದಾಗಿ ಹಿಡಿದ ನಮ್ಮಣ್ಣನ ಮನೆಯಲ್ಲಿರಬೇಕಂತಾಯಿತು ಸೊ ನಮ್ಮ ನನ್ನ ಹೆಂಡತಿಯನ್ನು ಎಲ್ಲಿ ಬಿಡಬೇಕು ಆಗ ಅವಳನ್ನು ಅದೇ ನನ್ನ ಅಣ್ಣ ಏನು ಆತನಲ್ಲಿ ಬಾಡಿಗೆ ಮನೆ ಮಾಡಿದ್ದ ಅಪ್ಪಾರಾಯನ ಭೂತ ಇರ್ತಕ್ಕಂಥ ಮನೆ ಅಂತ ಏನು ನಂಬಿದ್ರು ಆ ಮನೆಯಲ್ಲಿ ನನ್ನ ಹೆಂಡತಿಯನ್ನು ಇರಿಸಬೇಕಾಯಿತು ನನ್ನನ್ನು ಕೂಡಲೇ ಹೈದರಾಬಾದ್ ಕರ್ನಾಟಕಕ್ಕೆ ಸಂಚಾರಕ್ಕೆ ಒತ್ತು ಹಾಕಿದರು ಸೊ ನನ್ನ ಮೇಲಾಧಿಕಾರಿಗಳು ನನ್ನನ್ನು ಕೆಲಸಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ನಿಯೋಜನೆ ಮಾಡಿದರು ಸೊ ಈ ರೀತಿಯಲ್ಲಿ ನನ್ನ ಬದುಕು ಸಾಕ್ತಾಯಿತ್ತು ಒಳಗಿನ ರೋಷ ಹೊರಗಿನ ಶ್ರಮ ಸೇರಿ ನನಗೆ ಕೆಟ್ಟ ಜ್ವರ ಬಂತು ಒಂದು ಕಡೆ ಒಳಗಿನ ರೋಷ ಯಾಕೆಂದರೆ ನನಗೆ ರಜೆಯನ್ನು ಕೊಡಲಿಲ್ಲ ಈಗ ತಾನೇ ಮದುವೆ ಆದಂಥ ಈ ಸಂದರ್ಭದಲ್ಲಿ ನನಗೆ ರಜೆ ಸಿಗದಾಗ ಸಿಗದಿದ್ದಾಗ ಒಂದು ರೀತಿಯ ಒಳಗೆ ಕೋಪ ಇತ್ತು ಮತ್ತು ಹೊರಗೆ ಶ್ರಮ ಅದರ ದೇಹದ ಆಯಾಸ ಇವೆಲ್ಲವೂ ಸೇರಿ ನನಗೊಂದು ರೀತಿಯ ಕೆಟ್ಟ ಜ್ವರ ಬಂತು ಆ ಸಂದರ್ಭದಲ್ಲಿ ನಾನು ಬಹಳ ನಿತ್ರನಾದೆ ಸೊ ಗದ್ವಾಳ ಅನ್ನುವಂಥ ಊರಿನಲ್ಲಿ ರಾಜವೈದ್ಯನೆಂದು ಹೇಳಿಕೊಳ್ಳುವವರೊಬ್ಬರು ಔಷಧ ಕೊಟ್ಟು ಜ್ವರವನ್ನು ಇಳಿಸಿದರು ನನಗೆ ಗದ್ವಾಳ ಅನ್ನುವಂಥ ಊರಿನಲ್ಲಿ ಒಬ್ಬ ರಾಜ ಇದ್ದರು ಅವರಂತ ಔಷಧಿ ಪಡ್ಕೊಂಡೆ ಜ್ವರ ಇಳಿಯಿತು ಆದರೆ ಹುಬ್ಬಳ್ಳಿಗೆ ಮರಳುತ್ತಳೆ ಅದು ಪುನಃ ನಾನಿದ್ದೇನೆ ಎಂದು ಆದರೆ ಮತ್ತೆ ನಾನು ಹೈದರಾಬಾದಿಂದ ಹುಬ್ಬಳ್ಳಿಗೆ ಬರಬೇಕಾದರೆ ನನಗೆ ಮತ್ತೆ ಜ್ವರ ಬಂತು ನಾನು ಹಾಸಿಗೆ ಹಿಡಿದೆ ರಾಜವೈದ್ಯರ ಗುಳಿಗೆಯ ಮಹಿಮೆ ಬೇರೆ ವಿಶ್ವ ರೂಪ ತೋರಿಸಿತು ರಾಜವೈದ್ಯರು ಕೊಟ್ಟಿರ್ತಕ್ಕಂಥ ಗುಳಿಗೆಗಳೇನಿವೆ ಪಾತ್ರೆಗಳೇನಿವೆ ಆ ಪಾತ್ರೆಗಳ ಮಹಿಮೆ ಬೇರೆ ರೂಪವನ್ನು ತಾಳಿತು ಅರ್ಥಾತ್ ಬೇರೆ ರೀತಿಯಲ್ಲಿ ನನಗೆ ರೋಗ ಬಡಿಯಿತು ಬಾಯಿ ರುಚಿ ಇರದೆ ಹೋಯಿತು ದೇಹ ಕುಗ್ಗಿ ಹೋಯಿತು ಹಲ್ಲಿನ ಒಸಡುಗಳು ಬಾತು ರಕ್ತ ಸುರಳಾರಂಭಿಸಿದವು ಒಟ್ಟಿನ ಮೇಲೆ ನನ್ನ ಆಕೃತಿ ಸ್ವಲ್ಪ ಅಂಜಿಕೆ ಬರುವಂತೆ ಆಗಿತ್ತು ಒಟ್ಟ ಮೇಲೆ ನನ್ನ ಆಕೃತಿ ಒಂದು ರೀತಿಯಲ್ಲಿ ನೋಡುಗರ ಪಾಲಿಗೆ ಅಂಜಿಕೆ ಬರುವಂತೆ ಅರ್ಥ ನಾನು ಒಂದು ರೀತಿಯಲ್ಲಿ ಭೂತವಾಗಿದ್ದೆ ಡಾಕ್ಟರ್ ಪೂರ್ತಿಯಾಗಿ ಜ್ವರ ಇಳಿಯಲು ಔಷಧಿ ಕೊಟ್ಟು ಹವಾ ಬದಲಾಯಿಸಲು ಸೂಚಿಸಿದರು ಜ್ವರ ಇಳಿಯೋದಕ್ಕೆ ಪೂರ್ತಿ ಔಷಧಿಯನ್ನು ಕೊಟ್ಟು ನೀವು ಅಲ್ಲೇ ಇರಬಾರ್ದು ನಿಮ್ಮ ಹವಾಮಾನ ಬದಲಾಗಬೇಕಾಗುತ್ತೆ ಅದಕ್ಕೆ ಕಾರಣ ಬೇರೆ ಊರಿಗೆ ಅಂತ ಹೇಳಿ ಹೋಗಿ ಅಂತ ಹೇಳಿದರು ಅಂದೇ ನಾನು ಅತನಿಂದ ನಮ್ಮಣ್ಣನ ಪತ್ರವೂ ಬಂದಿತು ಅಂದೇ ಅಥಣಿಯಿಂದ ನಮ್ಮಣ್ಣನ ಒಂದು ಪತ್ರ ಬಂತು ಹೊಸದಾಗಿ ಹಿಡಿದ ಅಪ್ಪರಾಯನ ಮನೆಗೆ ಹೋಗಲು ನಿರ್ಧರಿಸಿ ಒಂದು ಕಾರ್ಡು ಬರೆದು ಹಾಕಿ ಮರದ ನಾನು ಹೊರಟೆ ಮತ್ತು ನಾನು ಆತನಿಗೆ ಹೋಗಿ ನನ್ನ ಹೆಂಡತಿ ಇದ್ದಿರತಕ್ಕಂತಹ ನಮ್ಮಣ್ಣನ ಬಾಡಿಗೆ ಮನೆ ಏನಿದೆ ಅಪ್ಪಾರಾಯನ ಭೂತ ಇರತಕ್ಕಂಥ ಮನೆಗೆ ನಾನು ಹೋದೆ ಸಾಯಂಕಾಲ ನಾಲ್ಕು ಗಂಟೆಗೆ ನಾನು ಅಥಣಿಯಲ್ಲಿ ಬಂದು ಹಿಡಿದೆ ಬಸ್ ಪ್ರವಾಸದ ಪ್ರಯಾಣದಿಂದ ನನಗೆ ಜ್ವರ ಮರು ಕಳಿಸಿತು ಒಂದು ರೀತಿಯಲ್ಲಿ ನನ್ನನ್ನು ಕರೆದೊಳು ಸ್ಟ್ಯಾಂಡಿಗೆ ಯಾರು ಬಾರದನ್ನು ನೋಡಿ ಅದು ಇನ್ನಷ್ಟು ಏರಿತು ನಾನು ಅತನೆಯಲ್ಲಿ ದೀರ್ಘ ಪ್ರಯಾಣ ಮಾಡಿ ಅತನೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೇಳಿಬೇಕಾದರೆ ಬೇರೆ ಯಾರೋ ಅದರ ಬಂದು ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಾರು ಅಂತ ಭಾವಿಸಿದ್ದೆ ಅವರು ಯಾರೂ ಬರಲಿಲ್ಲ ಪರಿಣಾಮವಾಗಿ ನನಗೆ ಇನ್ನೂ ಜ್ವರ ಹೆಚ್ಚಾಯಿತು ಹಾಸಿಗೆ ಹೊರಸ್ಕೊಂಡು ಹೇಗೋ ಮನೆಗೆ ತಲುಪಿದರೆ ಅಲ್ಲಿ ಬಾಗಿಲಿಗೆ ಕೀಲಿ ಹಾಕಿದ್ದನ್ನು ಕಂಡೆ ನಾನು ಹಾಸಿಗೆ ಬೇರೆಯವರಿಂದ ಹೊರಸಿ ನಾನು ಹೇಗೋ ಮನೆ ಬಾಗಿಲಿಗೆ ಹೋದೆ ಆತನಿಗೆ ಆದರೆ ಅಲ್ಲಿ ನೋಡ್ತಾ ಇದ್ದರೆ ಬಾಗಿಲಿಗೆ ಕೀಲಿ ಹಾಕಿತ್ತು ಲಾಕ್ ಹಾಕಿತ್ತು ಲಾಕ್ ಆಗಿತ್ತು ಇದು ಕಾವು ಇಳಿಸಲು ಏನೂ ನೆರವಾಗಲಿಲ್ಲ ಇದರಿಂದಾಗಿ ಜ್ವರದ ಕಾವು ಇಳಿಯುವ ಬದಲು ಅದು ಹೆಚ್ಚಾಗಿ ಹೋಯಿತು ಪರಿಣಾಮವಾಗಿ ನಾನು ಒಳಗೊಳಗೆ ಕುದಿಯುತ್ತಾ ಹಾಸಿಗೆಯನ್ನು ಹೊರಗೆ ಪಡಸಾಲೆಯಲ್ಲಿ ಉರುಳಿಸಿ ನಾನು ಅಲ್ಲೇ ಬಿದ್ದುಕೊಳ್ಳಬೇಕಾಯಿತು ಸಂಜೆ ಹೂಬಿಸಲು ಪಡಸಾಲೆಯಲ್ಲಿ ಹೊರಗಡೆ ಹೊರ ಹಂಡ ಅಲ್ಲಿ ಬಿದ್ದಿತ್ತು ಜ್ವರ ಸಂತೃಪ್ತ ನನಗೆ ಅದನ್ನು ತಾಳುವುದಾಗಲಿಲ್ಲ ಜ್ವರದಿಂದ ಸಂತೃಪ್ತನಾಗಿ ಹೋಗಿದ್ದೆ ನಾನು ಜ್ವರದಿಂದ ಭಾಳಷ್ಟು ಬಳಲಿ ಹೋಗಿದ್ದೆ ಸೊ ಆ ಸಂದರ್ಭದಲ್ಲಿ ಆ ರೀತಿಯ ವಾತಾವರಣ ಏನಿದೆ ಆ ಹೂ ಬಿಸಿಲು ಏನಿದೆ ಅದನ್ನು ತಡೆದುಕೊಳ್ಳಿಕ್ಕೆ ಆಗಲಿಲ್ಲ ನನ್ನ ಹೆಂಡತಿಯ ಮೇಲೆ ನನಗೆ ವಿಪರೀತ ಸಿಟ್ಟು ಸಹ ಬಂದಿತ್ತು ಅವಳು ಎಲ್ಲಿ ಹೋದಳು ಅಂತೇಳಿ ಈ ಸಂದರ್ಭದಲ್ಲಿ ನೊಂದಿಗೆ ಹಿಡಿದು ಬಿಟ್ಟು ಎಲ್ಲೋ ಹೋಗಿಬಿಟ್ಟು ಅಂತ ಕೋಪವು ಸಹ ಬಂದಿತ್ತು ಸಂಸ್ಕೃತ ಮತ್ತು ಇಂಗ್ಲೀಷ್ನಲ್ಲಿ ತೀರ್ಣ ನಿಂದಿಸುವ ವಾಕ್ಯಗಳನ್ನು ಜ್ಞಾಪಿಸಿಕೊಂಡೆ ಸಂಸ್ಕೃತ ಮತ್ತು ಇಂಗ್ಲೀಷ್ನಲ್ಲಿ ಅಂದರೆ ಈ ಭಾಷೆಯಲ್ಲಿ ಅರ್ಥ ಅರ್ಥ ಆಗುತ್ತೆ ಅದ ಕಾರಣ ಬೇರೆ ಬೇರೆ ಭಾಷೆಯಲ್ಲಿ ಏನೆಲ್ಲ ಬೈಯತಕ್ಕಂಥ ಪದಗಳಿವೆ ಅದನ್ನೆಲ್ಲ ಜ್ಞಾಪಿಸಿಕೊಂಡೆ ಬಹುಶಃ ನನ್ನ ಪತ್ರ ಮುಟ್ಟಿರಲಾರದು ಎಂಬ ವಿಚಾರ ಕೂಡ ತಲೆಯಲ್ಲಿ ಸುಳ್ಳು ಅದೇ ಒಂದು ಇನ್ನೊಂದು ಏನು ಅಂತೇಳಿ ನನ್ನ ಪತ್ರ ಮುಟ್ಟಿರಲಿಕ್ಕಿಲ್ಲ ಅವರಿಗೆ ಆದ ಕಾರಣ ನಾನು ಇಲ್ಲಿಗೆ ಬರ್ತಾ ಇರೋದು ಅವರಿಗೆ ಗೊತ್ತಿರಲಿಕ್ಕಿಲ್ಲ ಇದನ್ನು ನಾನು ಯೋಚನೆ ಮಾಡಲಿಲ್ಲ ಅವಳು ಯಾಕೆ ಬರಲಿಲ್ಲ ನನ್ನ ಹತ್ರ ಅಂತೇಳಿ ಆ ರೀತಿ ನಾನು ಜ್ಞಾಪಿಸಿಕೊಂಡವಳನ್ನು ಬೈಯುವುದಕ್ಕೆ ಆರಂಭಿಸುವ ನಿಜವಾದ ಕಾರಣ ಏನಿರ್ಬೋದು ಅಂತ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಹೋಗಲಿಲ್ಲ ಆಗ ನನಗೊಂದು ವಿಚಾರ ಬಂತು ಒಂದು ಒಳ್ಳೆಯಿತು ಏನು ಅಂತೇಳಿದ್ರೆ ಈ ಕೀಳಿ ನಮ್ಮ ಮನೆತನದ ಹಳೆ ಮಿತ್ರ ಈ ಕೀಳಿ ಏನಿದೆ ಈ ಬೀಗ ಏನಿದೆ ಇದು ನಮ್ಮ ಮನೆತನದ ಹಳೆ ಮಂತ್ರ ಅದರ ಮೊಳೆ ಒತ್ತಿದರೆ ಕೀಲಿ ಕೈ ಇಲ್ಲದೆ ಅದು ತೇವೆಯುತ್ತಿತ್ತು ಅಂತ ನನಗೆ ಗೊತ್ತಿತ್ತು ಯಾಕಂದರೆ ಈ ಮನೆಯ ಬೀಗಗಳೇನಿದೆ ಅವು ನಮ್ಮ ಮನೆ ಆ ರೀತಿಯ ಬೀಗ ಇತ್ತು ಅದಕ್ಕೆ ಬೀಗದ ಕೈಯೇ ಆಗಬೇಕಂತೇನೂ ಹಾಗಾಗಿ ಕೀಳಿ ಇಲ್ಲದೆ ಅದರ ಮೊಳೆಯನ್ನು ಒತ್ತಿದರೆ ಸಾಕು ಕೀಲಿ ಕೈ ಇಲ್ಲದೆ ಅದು ತೆರೆಯುತ್ತೆ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ನಾನು ಎದ್ದು ಈ ಆರೈಭಾವನ ಮಂತ್ರ ಉಪಯೋಗಿಸಿ ಕೀಳಿ ತೆಗೆದು ನಾನು ಎದ್ದು ಈ ಹಾಲಿಬಾಬನ ಮಂತ್ರ ಒಂದು ರೀತಿಯಲ್ಲಿ ಅದನ್ನು ಆ ಮೊಳೆಯನ್ನು ಒತ್ತಿದ್ದು ಬಿಟ್ಟೆ ಅಷ್ಟೆ ಮಂತ್ರ ಉಪಯೋಗಿಸಿ ಕೀಳಿ ತೆಗೆದು ವಿಶಾಲವಾದ ನಡುಮನೆಯ ಒಂದು ಮೂಳೆಯಲ್ಲಿ ಹಾಸಿಗೆ ಹಾಕಿ ನಾನು ಬಿಟ್ಟೆ ಆಗ ನನ್ನ ಕಾಯ್ದು ತಲೆಗೂ ಕಾಯ್ದ ತಲೆಗೂ ಒಂದು ಕಿಡಿ ಕಿಡಿ ಕುಚಿಯಷ್ಟೇ ಒಳೆ ಈ ರೀತಿಯಲ್ಲಿ ಒಳಗೆ ನಾನು ಹಾಸಿಗೆಯಲ್ಲಿ ಮೊಳಗಿರಬೇಕಾದರೆ ನನ್ನ ಕಾಯ್ದ ಅದೇ ಒಂದು ಕಡೆ ಜ್ವರದಿಂದ ಕಾದು ಹೋದದ್ದು ಇನ್ನೊಂದು ಕಡೆ ಬಿಸಿಲಿನಿಂದ ಹೋದದ್ದು ಇನ್ನೊಂದು ಕಡೆ ಕೋಪದಿಂದ ಹೋದದ್ದು ಈ ರೀತಿ ಕಾಯಿದ ತಳಿಗೂ ಒಂದು ರೀತಿಯ ಕಿಡಿಗೇಡಿ ತನದ ಕುಚಿ ಅಷ್ಟೇ ಹೊಳೆಯಿತು ಆ ರೀತಿಯ ಕುಚಿ ಎಷ್ಟೇ ಮಾಡಬೇಕು ಅಂತ ಅನಿಸಿತು ಇವರಿಗೆ ಬುದ್ಧಿ ಕಳಿಸುತ್ತೇನೆ ಎಂದು ಎದ್ದು ಇವರಿಗೆ ನಾನು ಬುದ್ಧಿ ಕಳಿಸಬೇಕು ಅಂತ ಹೇಳಿ ಎದ್ದುಕೊಂಡು ಬಾಗಿಲು ತೆರೆದಿಟ್ಟು ಹೊರಗೆ ಬಂದು ನಡುಮನೆಯ ಬಾಗಿಲು ಮುಚ್ಚಿ ಬಾಗಿಲು ತೆ ತೆರೆದಿಟ್ಟೆ ಹೊರಗೆ ಬಂದೆ ನಡುಮನೆಯ ಬಾಗಿಲು ಮಿಚ್ಚಿ ಮೊದಲಿದ್ದಂತೆ ಕೀಳಿ ಹಾಕಿ ಹಿತ್ತಿಲ ಬಾಗಿಲಿನ ಒಳಹೊಕ್ಕು ಅಗುಳಿ ಹಿಡಿದು ನಡು ಮನೆಗೆ ಬಂದು ಒಳಗಿದೆ ಏನು ಮಾಡಿದೆ ಅಂದರೆ ಬಾಗಿಲು ತೆಗೆದೆ ಹೊರಗೆ ಬಂದೆ ಎದುರಿನ ಬಾಗಿಲು ಆ ಎದುರಿನ ಬಾಗಿಲನ್ನು ಮುಚ್ಚಿ ಮೊದಲಿದ್ದಂತೆ ಅದಕ್ಕೆ ಕೀಳಿ ಹಾಕಿದೆ ಕೀಳಿ ಹಾಕಿ ಆಮೇಲೆ ಹಿತ್ತಿಲ ಬಾಗಿಲಿಂದ ಒಳ ಹೋದೆ ನಾನು ಒಳ ಹೋಗಿ ಅಗುಳಿ ಜಡೆದು ಒಳಗಿನ ಒಳಗಿನ ಚಿಲಕ ಏನಿದೆ ಅದನ್ನು ಚಿಲಕ ಹಾಕಿ ನಡು ಮನೆಗೆ ಬಂದು ಒಳಗಿದೆ ಅಂದರೆ ಆ ಕಡೆಯಿಂದಲೂ ಬಾಗಿಲು ತೆರೆಯಿರಲಿಲ್ಲ ಈ ಕಡೆಯಿಂದಲೂ ಬಾಗಿಲು ತೆರೆಯಲಿಕ್ಕೆ ಇಲ್ಲ ಒಳಗಿದೆ ಸ್ವಲ್ಪ ಹೆದರಳೆ ಎಂದಷ್ಟೇ ನನ್ನ ಉದ್ದೇಶವಾಗಿತ್ತು ಸ್ವಲ್ಪ ಇವರೆಲ್ಲ ಹೆದರಿ ಹೋಗಲಿ ಅನ್ನುವಂಥ ಉದ್ದೇಶ ನಾನು ಆ ರೀತಿ ಮಾಡಿದೆ ಈ ಮನೆಯ ದೆವ್ವದ ಸುದ್ದಿ ನನಗೆ ಗೊತ್ತಿರಲಿಲ್ಲ ಆದರೆ ಈ ಮನೆಯಲ್ಲಿ ದೆವ್ವ ಇತ್ತು ಈ ರೀತಿಯ ಅಪಾರಾಯ ಭೂತವಾಗಿದೆ ದೆವ್ವವಾಗಿ ಕಾಡ್ತಾಯಿದ್ದಾನೆ ಅನ್ನುವಂಥ ಸುದ್ದಿ ಏನಿದೆ ಅದು ನನಗೆ ಅದುವರೆಗೆ ಗೊತ್ತಿರಲಿಲ್ಲ ಆದ ಕಾರಣ ನಾನು ಭೂತವಾದಾಗ ನನಗೆ ಗೊತ್ತಾಯಿತು ಅಂತ ಹೇಳಿದ್ದು ಇಲ್ಲಿ ನನಗೆ ಆನಂತರ ನಾನು ಈ ಬಂದು ಮನೆಯನ್ನು ಬಂದು ಸೇರಿದಾಗ ಅರ್ಥ ಸೊ ಅಲ್ಲೇ ಮಲಗಿ ಬಿಟ್ಟು ಕಣ್ಣಿಗೆ ಸ್ವಲ್ಪ ಜುಂಪು ಹತ್ತಿತು ಸ್ವಲ್ಪ ಮಂಪರು ನಿದ್ದೆ ಆವರಿಸಿತು ಪೂರ್ಣ ನಿದ್ದೆಯೂ ಅಲ್ಲ ಪೂರ್ಣ ಎಚ್ಚರವೂ ಅಲ್ಲ ಜ್ವರ ವಿಪರೀತ ಏರಿರಬೇಕು ಯಾಕಂದರೆ ಜ್ವರ ಆ ರೀತಿ ಏರಿದಾಗ ಪೂರ್ತಿ ನಿದ್ದೆ ಬರೋದಿಲ್ಲ ಅರೆ ಇರ್ತೇವೆ ನಾವು ಹೊತ್ತಿನ ಧ್ಯಾನವಿಲ್ಲ ಕಣ್ಣು ಮುಚ್ಚಿಕೊಂಡು ಹೊತ್ತು ಎಷ್ಟಾಯಿತು ಅದು ಯೋಚನೆ ಮಾಡುವಾಗೆ ಇಲ್ಲ ಕಣ್ಣು ಮುಚ್ಚಿಕೊಂಡು ಎಷ್ಟು ಬಿತ್ತು ಬಿದ್ದಿದ್ದೇನೋ ಹೊರಗೆ ಹೆಜ್ಜೆಯ ಸಪ್ಪಳ ಕಣ್ಣು ಮುಚ್ಚಿ ಎಷ್ಟು ಹೊತ್ತು ಅಲ್ಲಿ ಬಿದ್ದೇನೋ ಗೊತ್ತಿಲ್ಲ ಆದರೆ ಹೊರಗಡೆ ಒಂದು ಹೆಜ್ಜೆಯ ಸಪ್ಪಳ ಕೇಳಿಸು ಆ ಹೊತ್ತಿಗೆ ಮಾತಿನ ಗುಣುಗುಣು ಕೇಳಿಸಿತು ಕಣ್ಣು ತೆರೆದೆ ನಾನು ನೋಡೋವಾಗ ಮನೆ ಒಳಗಡೆ ಮಬ್ಬು ಗತ್ತಲೆ ಇತ್ತು ದೆಬ್ಬದ ಮನೆ ಅಂದರೆ ಕೇಳಲಿಲ್ಲ ಈಗ ನೋಡು ಮೂರು ಸಂಜೆ ಹೊತ್ತಿಗೆ ಮನೆಯೊಳಗೆ ಅಪ್ಪ ರಾಯ ನರಳುತ್ತಾ ಇದ್ದಾನೆ ನೋಡಿ ದೆಬೋದ ಮನೆ ಅಂತ ಕೇಳಲಿಲ್ಲ ಈಗ ನೋಡಿ ಮೂರು ಸಂಜೆ ಹೊತ್ತಿಗೆ ಮನೆಯೊಳಗೆ ಮೂರು ಸಂ ಮೂರು ಸಂಜೆ ಹೊತ್ತಿಗೆ ಮನೆಯೊಳಗೆ ಅಪ್ಪ ನರಳ್ತಾ ಇದ್ದಾನೆ ಅದೇ ತಾನು ಮನೆಯೊಳಗಡೆ ನರಳ್ತಾ ಇದ್ದದ್ದು ಆದರೆ ಹೊರಗಿನವರು ಭಾವಿಸ್ತೀವಿ ಅಂದರೆ ಮನೆಯೊಳಗಡೆ ಈ ರೀತಿ ಬೀಗ ಹಾಕಿ ಹೋದರೆ ಮನೆಯೊಳಗೆ ಅಪರಾಯ ಬಂದು ಸೇರಿಕೊಳ್ತಾ ಇದ್ದಾರೆ ಹೇಳ್ತಾರೆ ಈ ರೀತಿ ಅವರು ನನ್ನ ಹಿರಿಯಣ್ಣನ ಹೆಂಡತಿಯ ತಮ್ಮ ಮತ್ತು ನನ್ನ ತಮ್ಮ ಹೆದರಿಕೆಯಿಂದ ಈ ಶೂರರ ಗಂಟಲಾರಿ ಈ ರೀತಿ ಮಾತಾಡ್ತಾ ಇದ್ದವರು ಬೇರೆ ಯಾರೂ ಅಲ್ಲ ನನ್ನ ಹಿರಿಯಣ್ಣನ ಹೆಂಡತಿಯ ತಮ್ಮ ಮತ್ತು ನನ್ನ ತಮ್ಮ ಅವರೊಬ್ಬ ಹೆದರಿಕೆಯಿಂದ ಆ ಶೂರ ಏನಿದ್ದಾರೆ ಇಲ್ಲಿ ಇರತಕ್ಕಂಥದ್ದು ಆ ಶೂರ ಗಂಟಲು ಆರಿಬೋದು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಯಾರು ಭೂತ ಇಲ್ಲಿ ನಾನು ಭೂತವೈ ಈ ರೀತಿಯ ಯಾಕೆ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದರೆ ನನಗೆ ಇದು ಇಲ್ಲ ಈ ಅಪ್ಪಾರಾಯ ಯಾರಿರಬಹುದು ಹಾಗಾದರೆ ಹಾಗಾದರೆ ಅಪ್ಪಾರಾಯ ಬಂದು ಮನೆಗಳು ಸೇರಿಕೊಡ್ತಾರಂದರೆ ಈ ಅಪ್ಪಾರಾಯ ಯಾರಿರಬಹುದು ದೆಬ್ಬದ ಮನೆಯಲ್ಲಿ ಅವನೇಕೆ ನರಳಬೇಕು ಇದು ದಮ್ಮ ದಮ್ಮನೆ ಅಂತ ಆದರೆ ಅವ ಇಲ್ಲಿ ಬಂದು ಯಾಕೆ ನರಳಬೇಕು ಲಕ್ಷಣ ಚೆನ್ನಾಗಿಲ್ಲ ಕರೆಯೋಣ ಬಂದರೆ ದಣಿ ಬಿದ್ದು ಹೋಗಿದೆ ಆಯಿತು ನಾನು ಅವರ ಕರೆದು ಮಾತಾಡ್ತೇನೆ ಅಂತ ಹೇಳಿದ್ರೆ ಕರೆಯುವ ಅಂತೇಳಿದ್ರೆ ಧ್ವನಿಯೇನಿದೆ ಧ್ವನಿಯೇ ಇಲ್ಲ ಆ ರೀತಿ ಜ್ವರ ಬಂದಿದೆ ಬಿದ್ದು ಹೋಗಿದೆ ಅವರ ಲಕ್ಷ್ಯ ಸೆಳೆಯಲು ಕೆಮ್ಮಿದೆ ಅದ ಕಾರಣ ಅವರಿಗೆ ಗೊತ್ತಾಗಬೇಕೇನಾದರೂ ಆಗಬೇಕು ನಾನು ಒಳಗಡೆ ಇದ್ದೇನೆ ಅಂತ ಗೊತ್ತಾಗಬೇಕು ಇಲ್ಲಾಂದರೆ ಅವರು ಭೂತಾವೆ ಅಂತಲ್ಲಿ ನಂಬಿಕೊಡ್ತಾರೆ ಹಾಗಾಗಿ ಕರೆಯುವಷ್ಟು ಸ್ವರ ಇಲ್ಲ ಅಲ್ಲಿ ನಾನು ಅವರ ಲಕ್ಷ್ಯ ಗಮನ ನನ್ನ ಕಡೆಗೆ ಬರುವ ರೀತಿಯಲ್ಲಿ ನಾನು ಕೆಮ್ಮಿದೆ ಅದರಿಂದ ಅವರು ಮತ್ತಷ್ಟು ಕಂಗಾಲಾಗಿರಬೇಕು ನನ್ನ ಕೆಮ್ಮಿಕೆಯನ್ನು ಕೇಳಿ ಅವರು ಧೈರ್ಯ ತಾಳಲು ಬಿಟ್ಟು ಇದು ಅಪಾರ ಏನೇ ತೇಳಿ ಭಾವಿಸು ಮತ್ತಷ್ಟು ಕಂಗಾಲಾಗಿರಬೇಕು ಹೆಂಗಸರು ಬಂದು ದೀಪ ಹಚ್ಚಲಿ ಆಮೇಲೆ ನೋಡೋಣ ಅಂತೆ ಎಂದು ಗಂಡಸರಲ್ಲಿಂದ ಜಾರಿಬಿಟ್ಟು ಬಿಟ್ಟು ಏನೇ ಆಗಲಿ ಹೆಂಗಸರು ಹೋದ ಹೆಂಗಸರು ಬರಲಿ ಬೀಗದ್ದು ಮನೆಯೊಳಗೆ ದೀಪ ಹಚ್ಚಲಿ ಆಮೇಲೆ ನೋಡುವ ಅಂತೇಳಿ ಗಂಡಸರು ಹೆದರಿಕೆಯಿಂದ ಅಲ್ಲಿಂದ ಜಾರಿ ಬಿಟ್ಟು ಈಗಿರಬೇಕಾದ್ರೆ ಸೀತಾಬಾಯಿ ಬಾಗಿಲ ತೆರೆದು ದೀಪ ಹಚ್ಚು ಅಣ್ಣನ ಹೆಂಡತಿಯ ಧ್ವನಿ ಕೆಲವು ಏನಾಯಿತು ಒಂದು ಧ್ವನಿ ಕೇಳಿತು ಅಣ್ಣನ ಹೆಂಡತಿ ಹೇಳ್ತಾ ಇಲ್ಲ ಅಂತೇಳಿ ಏ ಸೀತಾಬಾಯಿ ಹೋಗಿ ಬಾಗಿಲ ತೆರೆದು ಹೋಗಿ ಬಾಗಿಲು ತೆರೆದು ದೀಪ ಹಚ್ಚು ನನ್ನ ಹೆಂಡತಿಗೆ ಆಚೆ ಕೀಲಿ ಕೈ ಹಾಕಿ ತಿರುಗಿಸಿದ ಸದ್ದು ಕೇಳಿಸಿತು ಆಗ ನನ್ನ ಹೆಂಡತಿಗೆ ಆಚೆ ಕೀಲಿ ಕೈ ಹಾಕಿ ತಿರುಗಿಸಿದ ಶಬ್ದ ಕೇಳಿತು ನನಗೆ ಕೆಮ್ಮು ಆಗ ನನ್ನ ಹೆಂಡತಿ ಗಾಬರಿಯಲ್ಲಿ ಇದ್ದಾಳೆ ಒಳಗೆ ಯಾರೋ ಕೆಮ್ತಾರಾ ಅಂತೇಳಿ ಈಗಲೇ ಬಾಗಿಲು ತೆರೆಯಬೇಡ ದೆವ್ವನ ಮನೆ ಅಂತ ಇದೆ ಈಗ ನಮ್ಮವ ಹೇಳಿದ್ಲಲ್ವಾ ಈಗಲೇ ಬಾಗಿಲತೇನೆ ಬೇಡ ಅದು ದೆವ್ವದ ಮನೆ ಅಂತ ಈಗಲೇ ನಮ್ಮ ಅಬ್ಬ ಹೇಳಿಲ್ಲಲ್ವ ಅದ ಕಾರಣ ಆ ದೆವ್ವ ಇರುವಾಗ ಬಾಗಿಲು ಹಿಡಬೇಕು ಹೋಗಲಿ ಅವು ಇವ್ರದ್ದು ದುಡುಕು ಭಾಳ ಇವ್ರಿಗೂ ಭಾರಿ ಅರ್ಜೆಂಟ್ ದುಡುಕು ಭಾಳ ಗೊತ್ತಿದ್ದು ಯಾಕೆ ಈ ಸುಟ್ಟ ದೆವ್ವದ ಮನೆ ಹಿಡ್ದಬೇಕಾಯಿತು ಅದೆಲ್ಲ ಗೊತ್ತಿದ್ರು ಸಹ ಐದು ದೆವ್ವದ ಮನೆ ಅಂತ ಗೊತ್ತಿದ್ರು ಸಹ ಯಾಕೆ ಈ ಮನೆಯನ್ನು ಹಿಡ್ಕೊಳ್ಬೇಕಾಯಿತು ತಡಿ ಗಂಡಸು ಬರಲಿ ಅತ್ತಿಗೆ ಅದು ಹೇಗೂ ಆಗಲಿ ಸ್ವಲ್ಪ ಕಾ ಕಾಯುವ ಗಂಡಸರು ಬರಲಿ ಅಂತೇಳಿ ಅತ್ತಿಗೆ ಹೇಳಿದರು ಆ ಕಡೆಯಿಂದ ಗಂಡಸರು ಬಂದವರು ಹೆಂಗಸರು ಬರಲಿ ದೀಪಾವಳಿ ಅಂತ ಗಂಡಸರು ಹೋದರು ಈ ಕಡೆಯಿಂದ ಹೆಂಗಸರು ಗಂಡಸರು ಬರಲಿ ಅಂತೇಳಿ ಅವರು ಸಹ ಕಾಯ್ತಾ ಇದ್ದಾರೆ ನನ್ನ ತುಂಟತನ ದೀರ್ಘಕ್ಕೆ ಹೋಗುವಂತೆ ಅನಿಸಿತು ಇದೆಲ್ಲ ಆಗಿರ್ತಕ್ಕಂಥ ನನ್ನ ತುಂಟತನದಿಂದಾಗಿ ನನ್ನ ಕುಚೇಷ್ಠೆಯಿಂದಾಗಿ ನಾನು ಕೆಮ್ಮಿದ್ದು ನಾನು ರಳಲಿದ್ದು ನಾನು ಕೀಲಿ ಕೈ ಹಾಕಿ ತಿರುಗಿಸಿದ್ದು ಇದೆಲ್ಲವೂ ನನ್ನ ತುಂಟದನ ಈ ರೀತಿ ಅಂತ ಗೊತ್ತಿಲ್ಲ ಅದು ದೀರ್ಘಕ್ಕೆ ಹೋಗುವಂತೆ ಅನಿಸ್ತು ಇತ್ತ ನೀರಡಿಕೆಯಿಂದ ನನಗೆ ಪ್ರಾಣ ಹೋಗ್ತಾಯಿತ್ತು ಇತ್ತ ನೀರು ಅಡಿಕೆ ಆಗ್ತಾಯಿತ್ತು ಬಾಯಿ ಅಡಿಕೆ ಆಗ್ತಾ ಇತ್ತು ನನ್ನ ಪ್ರಾಣವೇ ಹೋಗುವಂಥ ಸ್ಥಿತಿ ಇತ್ತು ಬಾಗ್ಲ ತೆಗೀರಿ ಬಾಗ್ಲ ಎಂದು ಸರ್ವ ಶಕ್ತಿಯಿಂದಕ್ಕೂ ಇದೆ ಹಾಗಾಗಿ ಏನಾದರೂ ನೀರು ಕುಡಿಬೇಕಾಗಿದೆ ಅದ ಕಾರಣ ನಾನೇನು ಮಾಡಿ ಎಲ್ಲ ನನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸ್ವರ ಏರಿಸಿಕೊಂಡು ಬಾಗ್ಲಾ ತೆಗೀರಿ ಬಾಗ್ಲಾ ತೆಗಿ ಅಂತೇಳಿ ನನಪೂ ಇದೆ ಆದರೆ ನನ್ನ ಧ್ವನಿ ನನಗೂ ಕೂಡ ಕೇಳಿಸಿದಷ್ಟು ಕುಗ್ಗು ಹೋಗಿತ್ತು ಆದರೆ ನಾನು ಹೇಳಿದಂಥ ಮಾತು ಏನಿದೆ ಅದು ನನಗೇ ಕೇಳಿಸ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ಧ್ವನಿ ಕ್ಷೀಣವಾಗಿತ್ತು ಅಷ್ಟು ಹೊತ್ತಿಗೆ ನನ್ನ ತಮ್ಮ ಬಂದು ಗಂಡಸರು ಬಂದದ್ದು ಕಂಡು ಧೈರ್ಯದಿಂದ ನನ್ನ ಆಕೆ ಬಾಗಿಲು ದುಡಿತಾ ಇರಲಿ ಹಗುವಾಗಲಿ ಗಂಡಸರು ಬಂದರು ಅಂತ ಹೇಳಿಕೊಂಡು ನನ್ನ ಹೆಂಡ್ತಿಯಿಂದ ಹೇಳೆ ಅವಳು ಮಾಡಿ ಧೈರ್ಯದಿಂದ ಬಾಗಿಲನ್ನು ದುಡಿತಿರಲಿ ಅತ್ತಿಗೆ ಅನ್ನಲು ಬಾಗಿಲ ಬಲಿಯಲ್ಲೇ ಕಂದೀಲು ಕಡ್ಡಿಗೆ ಬೆಟ್ಟೆಗೆ ಇಟ್ಟಿದ್ದೀನಿ ಮೊದಲು ದೀಪ ಹಚ್ಚು ಆಗ ಅಣ್ಣನ ಹೆಂಡತಿ ಅತ್ಲಿಗೆ ಹೇಳ್ತಾಳೆ ನೋಡ ಹೋಗ ಬಾಗಿಲ ಬಲಿಯಲ್ಲೇ ಕಂದೀಲು ಅಂದರೆ ದೀಪ ಮತ್ತು ಬೆಟ್ಟೆ ಬೆಂಕಿ ಪೊಟ್ಟಣ ಇಟ್ಟಿದ್ದೀನಿ ಮೊದಲು ಆ ಕಂದೀಲನ್ನು ಹಚ್ಚು ದೀಪವನ್ನು ಹಚ್ಚು ಆಗ ಅವಳು ಹೇಳ್ತಾಳೆ ಕಡ್ಡಿಬೆಟ್ಟಿಗೆ ಇಲ್ವಲ್ಲ ಇಲ್ಲಿ ಕಡ್ಡಿಬೆಟ್ಟೆಗೆ ಕಾಣ್ತಾ ಇಲ್ಲಲ್ವ ಅಂತ ಹೇಳಿದ್ರು ಕಂದಿಲ್ನ ಹತ್ರ ಇಟ್ಟಿದ್ದೆ ಇಷ್ಟರಾಗಿ ಎಲ್ಲಿ ಇದ್ದು ಕಂದಿಲ್ನ ದೀಪ ಇದೆ ಅಲ್ವಾ ದೀಪ ಹತ್ತಿರ ಇಟ್ಟಿದೆ ಇಷ್ಟರಾಗಿ ಎಲ್ಲಿ ಹೋಯ್ತದು ಕಂದಿಲ್ನ ಹತ್ರ ಇಲ್ಲೇ ಇಲ್ಲ ಕಡ್ಡಿಪೆಟ್ಟಿಗೆ ಅಲ್ಲಿರಬೇಕೆಂಬುದು ಸುಳ್ಳು ಸುಳ್ಳಲ್ಲ ಕಡ್ಡಿಪೆಟ್ಟಿಗೆ ಅಲ್ಲಿ ಇರಲಿಲ್ಲ ಹೌದು ಅದು ಅದು ಸುಳ್ಳು ಅಲ್ಲ ಯಾಕಂದರೆ ನಾನು ಚೇಷ್ಟೆ ಅಂಗವಾಗಿ ಅದನ್ನು ತಂದು ಇಟ್ಟುಕೊಂಡಿದ್ದೆ ಹಾಗಾಗಿ ಕಡ್ಡಿಪೆಟ್ಟಿಗೆ ಅವರೇ ಸಿಗಬಾರ್ದು ಅಂತೇಳಿ ನಾನು ಚೇಷ್ಟೆ ಮಾಡಿ ಚೇಷ್ಟೆ ಮಾಡಿ ಆ ಕಡ್ಡಿಪೆಟ್ಟಿಗೆ ನಾನು ನನ್ನ ಹತ್ರ ಇರಿಸಿಕೊಂಡಿದ್ದೆ ಅವರು ಒದ್ದಾಡೋದು ನೋಡಿ ಕನಿಕರದಿಂದ ಮತ್ತು ನೀರಿನ ಅವಸರದಿಂದ ಅದನ್ನು ತೆಗೆದು ಹೋಗಿದ್ದೆ ಅವರು ಈ ರೀತಿ ಕಡ್ಡಿಪೆಟ್ಟಿಗೆ ಒದ್ದಾಡ್ತಾ ಇದ್ದಾರೆ ಭಯಗೊಳ್ತಾ ಇದ್ದಾರೆ ಹಾಗಾಗಿ ನಾನೇನು ಮಾಡಿದೆ ಮತ್ತು ನನಗೆ ನೀರು ಬಾಯಾರಿಕೆ ಆಗ್ತಾ ಇತ್ತು ನೀರು ಕುಡಿಬೇಕಿತ್ತು ಹಾಗಾಗಿ ಆ ಥರದಿಂದ ನನ್ನ ಆ ಕಡ್ಡಿಪೆಟ್ಟಿಗೆಯನ್ನು ಕುಳಿತನಲ್ಲೇ ತೆಗೆದು ಹೋಗಿದೆ ನಾನು ಬಿಸಾಡಿದೆ ನನ್ನ ಹೆಣ್ತಿಗೆ ಅದು ಬಡ್ತಿರಬೇಕು ನನ್ನ ಆ ಪೆಟ್ಟಿಗೆಯಲ್ಲಿ ನನ್ನ ಹೆಂಡತಿಗೆ ಹೋಗಿ ಬಡ್ದಿರಬೇಕು ಅವಯ್ಯ ದೆವ್ವ ಎಂದು ಚಿಟ್ಟಾನೆ ಚೀರಿ ಸಾಲ ಜಿಗಿದೆ ಕೇಳಿಸಿತು ಅಮ್ಮಮ್ಮ ದೆವ್ವ ದೆವ್ವ ಅಂತೇಳಿ ಆ ಕಡ್ಡಿ ಪೆಟ್ಟಿಗೆ ತಾಗಿದ್ದನ್ನು ನೋಡಿ ದೆವ್ವವೇ ಬಂದು ಬಡೀತು ಅಂತೇಳಿ ಭಾವಿಸಿಕೊಂಡು ಅವಯ್ಯ ದೆವ್ವ ಎಂದು ಚಿಟ್ಟಾನೆಚಿರಿ ಪಡಸಾಲೆ ಜಿಗದಿದ್ದು ಕೇಳಿಸಿತು ಆನಂತರ ನಡೆದದು ಸ್ಮೃತಿ ಪಟದಲ್ಲಿ ಎಂದೂ ಅಳಿಯದಂತೆ ಕಿತ್ತೆ ಆದರೆ ಆನಂತರವರಾದಂಥ ವಿಚಾರ ಸ್ಮೃತಿ ಪಡೆದಲ್ಲಿ ಯಾವತ್ತಿಗೂ ಅಳಿಯದ ರೀತಿಯಲ್ಲಿ ಕೆತ್ತಿ ಹೋಗಿದೆ ಏನು ಏನಾಯಿತು ಬವಳಿ ಬಂದು ಬಿದ್ದಾಳೆ ಅಂತ ಕಾಣ್ತದ ಹೌದು ಗಾಳಿ ಹಾಕ್ರಿ ಏನು ಅಂತಪ್ಪ ಇವರಿಗೆ ಈ ದೆವ್ವದ ಮನೆ ಬಿಟ್ಟರೆ ಬೇರೆ ಮೆನ ಸಿಕ್ಕಲಿಲ್ಲೇನು ದೆವ್ವದ ಮನೆ ಅಂತ ನಮ್ಮ ತವರು ಮನೆಯವರು ಹೇಳಿದ್ರು ಅದ್ಲಿ ಮೊದಲೇ ಗೊತ್ತಿದ್ದರೂ ಯಾಕೆ ಹಿಡಿಯಬೇಕಿತ್ತು ಈ ಮನೆಯ ಈ ರೀತಿ ಅವರೆಲ್ಲ ಮಾತಾಡಿಕೊಂಡ್ರು ಒಳಗೆ ಗಾಳಿ ಬೀಸಿದ್ರು ದೆವ್ವ ಬಂದು ಹಿಡ್ದಿರಬೇಕು ಈ ರೀತಿ ಯೋಚನೆ ಮಾಡಿದರು ನನ್ನ ತಮ್ಮ ಹೌದು ಅರ್ಧ ತಾಸು ಮುಂಚೆ ನಾನು ಇಲ್ಲಿಗೆ ಬಂದಿದ್ದೆ ಒಳಗೆ ನರಳುವುದು ಕೆಮ್ಮುವುದು ಕೇಳಿತು ನನ್ನ ತಮ್ಮ ಅವಾಗ ಹೇಳಿದ ಹೌದು ಹೌದು ನಾನು ಒಂದು ಅರ್ಧ ಗಂಟೆ ಮೊದಲೇ ಅರ್ಧ ತಾಸು ಅಂದರೆ ಅರ್ಧ ಗಂಟೆ ಮೊದಲೇ ನಾನು ಇಲ್ಲಿಗೆ ಬಂದಿದ್ದೆ ಆ ಸಂದರ್ಭದಲ್ಲಿ ಒಳಗೆ ನರಳುವುದು ಕೆಮ್ಮುವುದು ಕೇಳಿತು ಊರೊಳಗೆ ಎಲ್ಲರೂ ಹೇಳ್ತಾರ ಅಪ್ಪಾರಾಯ ಇಲ್ಲಿ ದೆವ್ವ ಆಗಿ ಇಲ್ಲೇ ಇದ್ದಾನಂತ ಈ ಗುರುನಾಥರಾಯರ ಮಾತು ಕೇಳಿ ನಮ್ಮಣ್ಣ ಬೆಳಿಬಿದ್ದ ಊರವರು ಎಲ್ಲರೂ ಹೇಳ್ತಾ ಇದ್ದಾರೆ ಅಪ್ಪಾರಾಯ ಇಲ್ಲೇ ದೆವ್ವ ಆಗಿ ಇದ್ದಾನೆ ಅಂತೇಳಿ ಅದೇನು ಮಾಡೋಣ ಈ ನಮ್ಮಣ್ಣನ ಸ್ನೇಹಿತ ಗುರುನಾಥರಾಯ ಹೇಳಿದೆ ಏನು ಹೇಳಿದ ಆ ಮಾತನ್ನು ಗುರುನಾಥರಾಯನ ಮಾತಿಗೆ ಕಟ್ಟು ಬಿದ್ದು ನಮ್ಮಣ್ಣ ಈ ಮನೆಗೆ ಬಿದ್ದ ತೀರಿಯಿತು ನಮ್ಮ ಕತೆ ಮುಗಿಯಿತು ಎಂದು ಹೆಂಗಸರ ಮಾತಿಗೆ ಪುಟ್ಟ ಕೊಟ್ಟ ಇನ್ನು ಹೆಂಗಸರ ಮಾತಿಗೆ ಯಾವ ರೀತಿ ಒತ್ತು ಕೊಡಲಿಕ್ಕೆ ಆರಂಭಿಸ್ತಾನೆ ಸೊ ಈ ರೀತಿಯಲ್ಲಿ ನಾನೇ ಮನೆ ಒಳಗಡೆ ಒಂದು ರೀತಿ ಭೂತವಾಗತಕ್ಕಂಥ ಘಟನೆಯನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ ಇದು ಯಾವ ರೀತಿಯಲ್ಲಿ ಒಂದು ಮೋಜಿನ ಸಂಗತಿ ಅಂತ ಅನಿಸಿದ್ರೂ ಉಳಿದ ತವರಿಗೆ ಅದೇನಾಗ್ತಾಯಿದೆ ಗಂಭೀರ ಆಗ್ತಾ ಇದೆ ನನ್ನ ಕಪಿ ಚೇಷ್ಟೆ ಪರಿಣಾಮವಾಗಿ ಉಳಿದವರು ಪಡ್ತಕ್ಕಂತಹ ಪಾಡು ಅದು ಗಂಭೀರವಾದ ವಿಚಾರವಾಗಿ ಪರಿಣಮಿಸ್ತಾ ಇರೋದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಸೊ ಇಷ್ಟು ಭಾಗವನ್ನು ಈ ತರಗತಿಯಲ್ಲಿ ನಾನು ಮುಗಿಸಿ ನಿಲ್ಲಿಸ್ತಾ ಇದ್ದೇನೆ ಸೊ ಮುಂದಿನ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ಗಮನಿಸೋಣ ಸರಿಯಾಗಿ ಈ ಭಾಗವನ್ನು ಓದಿಕೊಳ್ಳಿ ಅದೇ ಪ್ರಕಾರ ವಿಡಿಯೋವನ್ನು ಕೇಳಿಕೊಳ್ಳಿ ಮುಂದಿನ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ಮಾತಾಡ್ಕೊಳ್ಳೋಣ ನೋಡೋಣ ಸೊ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು